ಜನತಾದಳ ಜಾತ್ಯತೀತ ಚಿಕ್ಕಮಗಳೂರು ಬಿಎಂ ತಿಮ್ಮಶೆಟ್ಟಿ ಇವರ ನೇತೃತ್ವದಲ್ಲಿ ನಗರದ ಶಂಕರ್ಪುರದ ಅಂಬೇಡ್ಕರ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಫೋನ್ ನಂಬರ್ ಕೊಟ್ಟು ವ್ಯವಸ್ಥಿತ ಬಿಎಂ ತಿಮ್ಮಶೆಟ್ಟಿಯವರು ಚಿಕ್ಕಮಗಳೂರು ಜನತೆಗೆ ನಿಮ್ಮ ಆರೋಗ್ಯ ನಮ್ಮ ಸೇವೆ ಎಂಬ ಧ್ಯೇಯದಲ್ಲಿ ಸುಮಾರು 45 ಅಧಿಕ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಮೂಲಕ ಜನರ ಆರೋಗ್ಯ ಕಾಪಾಡುವ ದೂರದೃಷ್ಟಿಯನ್ನು ಹೊಂದಿದ್ದಾರೆ. ಇನ್ನು ಈ ಆರೋಗ್ಯ ಶಿಬಿರದಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ತಪಾಸಣೆ ನಡೆಸಿ ಅಲ್ಲಿಯೇ ಔಷಧಿ ಮಾತ್ರೆಯನ್ನು ನೀಡುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಆರೋಗ್ಯವನ್ನು ಇವತ್ತು ನಿಮಗೆಲ್ಲ ಗೊತ್ತಿದೆ, ಆರೋಗ್ಯ ಬಹಳ ವೆರಿ ಎಕ್ಸ್ಪೆನ್ಸಿವ್. ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ದುಬಾರಿಯಾಗಿದೆ. ಆಮೇಲೆ ಯಾರು ಉಳ್ಳವರಿದ್ದಾರೆ, ಶ್ರೀಮಂತರು ಇದ್ದಾರೆ, ಅವರು ತಮ್ಮ ಆರೋಗ್ಯ ಕೂಡ ರಕ್ಷಣೆ ಮಾಡ್ಕೋಬೋದು. ಉತ್ತಮವಾದ ಸ್ಕೂಲ್ನಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಓದ್ತಕ್ಕಂಥ ಅವಕಾಶ ಶ್ರೀಮಂತರಿಗೆ ಆಗ್ತದೆ. ಇಂಥ ಬಡವರಿಗೆ ಸರ್ಕಾರ ಹೋಗ್ತದೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಈ 75 ಸ್ವತಂತ್ರ ಆದರೂ ಕೂಡ ಆಗಿದೆ. ಮೊನ್ನೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೋಡಿ ಏನೇನು ಪರಿಸ್ಥಿತಿ ಆಯಿತು, ಯಾರ್ಯಾರು ಇದ್ದರು ಅವರವರ ಅದೃಷ್ಟದಲ್ಲಿ ಬದುಕಿದ್ದಾರೆ. ಆಮೇಲೆ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ದುಬಾರಿ ಬೆಲೆ ತೆಗೆದು ಬದುಕಿದರೆ ಸತ್ತು ಹೋಗಿದ್ದಾರೆ. ಆಮೇಲೆ ಆ ಕೊರೋನಾದಲ್ಲಿ 20 30 ಲಕ್ಷ ಖರ್ಚು ಮಾಡ್ಕೊಂಡು ಸಾಲ ಮಾಡಿ ಇವತ್ತಿನ ಸಾಲದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಅನೇಕ ಲಕ್ಷಾಂತರ ಜನ ಇದ್ದಾರೆ. ಅವ್ರ ರಕ್ಷಣೆಗೂ ಕೂಡ ಸರ್ಕಾರ ಬಂದಿದೆ. ಇಂಥ ಸಮಯದಲ್ಲಿ ತಿಮ್ಮಶೆಟ್ಟಿ ನಮ್ಮ ಎಲ್ಲ ಪಕ್ಷದ ಇನ್ನೊಂದು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ, ಬಡವರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಕೆಲಸ ಮಾಡೋದಂತ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ, ಮಾಡಿರಿ ಒಳ್ಳೆ ಕೆಲಸ ಮಾಡಿ. ಮತ್ತು ಆರೋಗ್ಯ ತಪಾಸಣೆ ಮಾಡೋದು ಒಂದೇ ಅಲ್ಲ, ಮುಂದಿನ ಅವರು ಹೆಚ್ಚಿನ ಚಿಕಿತ್ಸೆಗೆ ಎಲ್ಲೆಲ್ಲಿ ಸಹಾಯ ಆಗ್ಬೋದು ಅದನ್ನು ಕೂಡ ನಿಮ್ಗೆ ಸಹಾಯ ಮಾಡಿದ್ದಾರೆ. ಇವತ್ತು ತಂದೆ ತಾಯಿಗಳನ್ನ ಮಕ್ಕಳು ನೋಡದೆ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ವೃದ್ಧಾಪ್ಯ ವೇತನ, ವೃದ್ಧಾಪ್ಯದಲ್ಲಿ ಅಂತ್ಯಕಾಲದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ನಮಗಾಗಲಿ ಯಾರಿಗಾಗಲಿ ಬರ್ತಕ್ಕಂಥದ್ದು ಪ್ರವೇಶ. ಆ ಸಮಯದಲ್ಲಿ ಅವರಿಗೆ ಮಾತ್ರೆಗಳು ಇಲ್ಲ, ಇಂಜೆಕ್ಷನ್ ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತ ಸಮಯದಲ್ಲಿ ನೋಡಿ ಲಕ್ಷಾಂತರ ರೂಪಾಯಿದು ಔಷಧಿ ತಂದಿದ್ದಾರೆ, ಬೇರೆ ಬೇರೆ ಇದನ್ನು ತಂದಿದ್ದಾರೆ. ಅವರೆಲ್ಲರಿಗೂ ಫ್ರೀ ಕೊಡ್ತಾ ಇದ್ದಾರೆ. ಮೊದಲೇ ಉಚಿತ ಕನ್ನಡಕ ಕೊಡ್ತಕ್ಕಂಥ ಇದೆಲ್ಲ ಮಾಡ್ತಾರೆ. ಒಳ್ಳೆ ಕೆಲಸ, ಸಮಾಜ ಸುಧಾರಣೆ ಆಗಬೇಕು. ಅನೇಕ ರೋಟರಿ ಸಂಸ್ಥೆಗಳು, ಲಯನ್ ಸಂಸ್ಥೆಗಳು, ಮೊನ್ನೆ ತಾನೇ ಇಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಿ ಟಿ ದೇವೇಗೌಡ ಶಾಸಕರ ಇದರಲ್ಲಿ ನಾನು ಕೂಡ ಹೋಗಿದ್ದೆ. ಅಲ್ಲೂ ಕೂಡ ಆರೋಗ್ಯ ತಪಾಸಣೆ ಮಾಡಿದ್ರು, ಒಳ್ಳೆ ಕಾರ್ಯ ಮಾಡಲಿ. ಅದೇ ರೀತಿ ಇವರೆಲ್ಲ ಎಲ್ಲರೂ ಮಾಡಿ ಸೇರಿ ಮಾಡಿದಾಗ ಎಲ್ಲೆಲ್ಲಿ ಇಂಥ ಕೆಲವು ಕಡೆ ರಿಮೋಟ್ ಜಾಗ ಅಂಥ ಜಾಗದಲ್ಲಿ ತಲುಪದೇ ಇರತಕ್ಕಂಥ ಜಾಗಗಳು ಸುಮಾರು ಬಡವರಿರ್ತಕ್ಕಂಥ ಜಾಗನ ಗುರುತು ಮಾಡಬೇಕಾಗುತ್ತೆ ಅವರು. ಹಾಗಾಗಿ ಇವರೆಲ್ಲ ಬರುವವರು ಕುಲಿ ಕಾರ್ಮಿಕರಿರ್ತಕ್ಕಂಥ ಜಾಗನ ಗುರುತು ಮಾಡಿದ್ದಾರೆ. ಹಾಗಾಗಿ ಒಬ್ಬರಿಗೆ 100 ಜನ ಇಲ್ಲಿ ಬಂದಿದ್ದಾರೆ, ಅದಕ್ಕೆಲ್ಲ ಒಳ್ಳೆಯದಾಗಲಿ. ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ಕಾಯಿಲೆ ತಜ್ಞರು, ಮೂಳೆ ರೋಗ ತಜ್ಞರು, ಕಣ್ಣಿನ ತಜ್ಞರು, ಸ್ತ್ರೀರೋಗ ತಜ್ಞರು, ಮಕ್ಕಳ ಚಿಕಿತ್ಸಾ ತಜ್ಞರು, ದಂತ ರೋಗ, ಕಿವಿ, ಮೂಗು, ಗಂಟಲು, ECG, BP, ಸಕ್ಕರೆ ಕಾಯಿಲೆಗಳನ್ನು ಸಹ ಪರೀಕ್ಷೆ ಮಾಡಿದೆ. ಅಂದರೆ ಲೇಡೀಸ್ ಸಂಬಂಧಪಟ್ಟಿದ್ದ ಕಾಯಿಲೆ ಮತ್ತು ಬೇರೆ ಜನರಲ್ ಫಿಸಿಷಿಯನ್ ಈ ಥರದಲ್ಲಿ ಸುಮಾರು 8 ಡಿಪಾರ್ಟ್ಮೆಂಟ್ಗಳಿಂದ ಇಲ್ಲಿ ಬರ್ತಿದ್ದೀನ. ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಸುಮಾರು 20 ಡಾಕ್ಟರ್ಸ್ ಇದ್ದಾರೆ. ಇದುವರೆಗೂ ಒಂದು 600 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇವಾಗ ಇನ್ನೂ 1 11 ಆಗ್ತಾ ಇದೆ, ಇನ್ನೂ ಕಂಟಿನ್ಯೂ ಇದೆ ಮುಟ್ಲಿ, ಇನ್ನೂ ಜನ ಬರಿದೆ. ಕ್ಯಾಂಪ್ ತುಂಬ ಚೆನ್ನಾಗಿ ಆಗಿದೆ ಈ ದಿನ. ಇದೊಂದು 2000 ಜನ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಇವತ್ತಿಗೆ 5 ವಾರ್ಡ್ ಮಾಡಿದ್ದೀವಿ, ಒಂದು ದೋಣಿ ಕಣದಿಂದ ಹಿಡ್ಬಿಟ್ಟು ಇಲ್ಲಿ ನಮ್ಮ ಸಂತೆ ಮೈದಾನದವರೆಗೂ ಏನು 5 ವಾರ್ಡ್ ಬರ್ತದೆ. ಟಿಪ್ಪುನಗರ, ಶಂಕರ್ಪುರ, ಗಾಂಧಿನಗರ, ದೋಣಿಕಣ ಹಾಗೂ ನಮ್ಮ MG ರೋಡ್ ಕಡೆಯಿಂದ ಏನಿದೆಯಲ್ಲ, ಈ 5 ವಾರ್ಡ್ಗೆ ನಾವು ಇವತ್ತು ಕ್ಯಾಂಪ್ನ ಆಯೋಜನೆ ಮಾಡಿದ್ದೀವಿ. ಜನಗಳ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ದೇವರೆಲ್ಲರೂ ಒಳ್ಳೇದು ಮಾಡಲಿ ಅಂತ ನಾನು ಉದ್ದೇಶ ಏನಿಲ್ಲ. ಇದು ನನ್ನ 45 ಕ್ಯಾಂಪು, ನೀವು ತಿಳಿದಿರೋದ್ರಲ್ಲಿ ಇದು ನನ್ನ 45 ಕ್ಯಾಂಪು. ಸುಮಾರು 7 ವರ್ಷದಿಂದ ಇದೇ ರೀತಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ.
ಬಡವರಿಗೆ ಇದೊಂದು ಸಹಕಾರ, ನನ್ನ ಕೈಲಾಗಿದ್ದ ಸಹಕಾರ ಮಾಡ್ತಾ ಇದ್ದೀನಿ. ಔಷಧಿ ಮಾತ್ರ ಈ ಒಂದು ಕ್ಯಾಂಪಲ್ಲಿ ನಿಮಗೆ ಉಚಿತವಾಗಿ ಸಂಪೂರ್ಣ ಮೆಡಿಸಿನ್ ಫ್ರೀ ಇರುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಹಾಗೂ ಕನ್ನಡಕ ಬೇಕಿದ್ದವರು ಕನ್ನಡಕ, ಬೇರೆ ಬೇರೆ ಏನೇ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದವ್ರಿಗೆ ಅವ್ರು ನಾವು ಕರ್ಕೊಂಡು ಹೋಗ್ಬಿಟ್ಟು ಯಾವ ಒಂದು ನಮಗೆ ಈ ಜೈಲವ ಇರ್ಬೋದು, ರಾಮಯ್ಯ ಇರ್ಬೋದು, ಆಸ್ಟರ್ ಸಿ ಎಂ ಹಾಸ್ಪಿಟಲ್ ಇರ್ಬೋದು, ಎಲ್ಲ ಹಾಸ್ಪಿಟಲ್ಗಳು ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಿನ ಎಲ್ಲಾ ವಾರ್ಡ್ಗಳಲ್ಲೂ ಸಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮುಂದಿನ ಚಿಕಿತ್ಸೆಗೆ ಬೇರೆ ಕಡೆ ಉನ್ನತ ಆಸ್ಪತ್ರೆಗಳ ವ್ಯವಸ್ಥೆ ಬೇಕಾದಲ್ಲಿ ಅದನ್ನು ಸಹ ಮಾಡಲಾಗುವುದು ಎಂದು ಹೇಳಿದರು. ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಮುಖಂಡರಾದ ತಿಮ್ಮಶೆಟ್ಟಿ ನೇತೃತ್ವದಲ್ಲಿ, ಸೊ ಹಾಗಾಗಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮಕ್ಕೆ, ಸರ್ಕಾರಿ ವೆಚ್ಚ ಏನೂ ಇಲ್ಲ, ಇದು ವೈಯಕ್ತಿಕ ಆದಂತ ವೆಚ್ಚ. ತಿಮ್ಮ ಶೆಟ್ಟರು ಒಬ್ರು ಸಮಾಜ ಸೇವಕರಾಗಿದ್ದಾರೆ, ಹಾಗಾಗಿ ಇದು ಅವ್ರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಆಗ್ತಕ್ಕಂಥ ಪ್ರತಿ ಖರ್ಚು ವೆಚ್ಚ ಎಲ್ಲ ತಿಮ್ಮ ಶೆಟ್ಟಿ ಅವ್ರದ್ದೇ ಆಗಿರುತ್ತೆ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಬಡ ಜನಗಳಿಗೆ ನಾವು ಕೊಡೋ ಒಂದು ಟ್ರೀಟ್ಮೆಂಟು, ನಾವು ಕೊಡೋ ಒಂದು ಏನು ಇವತ್ತು ಉಚಿತ ಆರೋಗ್ಯ ಶಿಬಿರ ಮಾಡ್ತಿದ್ವಿ ಅದು ಅವರಿಗೆ ತಲುಪಿದ್ರೆ ನಮ್ಗೆ ಅದೇ ಸಾಕು, ಅದೇ ನಮಗೆ ಒಂದು ತೃಪ್ತಿ ಕೊಡೋಕ್ಕೆ. ಆ ಉದ್ದೇಶದಿಂದ ಈ ಉಚಿತ ಆರೋಗ್ಯ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ. ಈ ಉಚಿತ ಆರೋಗ್ಯ ಕ್ಯಾಂಪಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅದೇ ನಮಗೆ ಸಂತೋಷ. ಅಷ್ಟೇ ಕಿವಿ ತೋರಿಸ್ತೇವೆ. ಅವರು ಮಿಷಿನು ಬರ್ಕೊಟ್ಟು ಮಿಷಿನು ತಗೋ ತಿಮ್ಮರಾಜ ಶೆಟ್ಟಿ ಹತ್ರ ಅಂತ ಹೇಳಿದ್ದಾರೆ. ಅವ್ರು ಫೋನ್ ನಂಬರ್ ಕೊಟ್ಟಿದ್ದಾರೆ, 2 ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಕೊಡ್ತಾರೆ ಅಂತ ನಂಬಿಕೆ ಇದೆ. ಅವರಿಗೆ ಒಳ್ಳೇದು ಮಾಡಲಿ, ಅವರೇ ಮುಂದಿನ ಸಲ ಎಲೆಕ್ಷನಲ್ಲಿ MLA ಆಗಿಬಿಡಲಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ನಮ್ಮ JDS ಮುಖಂಡರಾದ SL ಭೋಜಗಳ ಬಂದು ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ತಿಮ್ಮಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಅತಿಥಿ ಡಾಕ್ಟರ್ಗಳಾದ ಶಶಿಧರ್, ಪ್ರವೀಣ್ ಹಾಗೂ ಇನ್ನರ ಸುಶಾಂತ್ ನಾಯ್ಡು ಇನ್ನಿತರ ಈ ಡಾಕ್ಟರ್ಗಳು ಬೆಂಗಳೂರಿನ ರಾಮಯ್ಯ ಹಾಸ್ಪಿಟಲಿಂದ ಬಂದಿದ್ದಾರೆ ಇಲ್ಲಿ. ಏನಂದರೆ ಉಚಿತ ಕ್ಯಾಂಪ್ ಇದು ನಗರದಲ್ಲಿ ಪ್ರಥಮವಾದ ಕ್ಯಾಂಪ್ ಆಗಿದೆ, ಉಚಿತ ಆರೋಗ್ಯ ಶಿಬಿರ. ಅದರಲ್ಲೂ ಸಮೇತ ನಮ್ಮ ಶಂಕರಪುರ ಭಾಗದಲ್ಲಿ ಶಂಕರಪುರ, ಟಿಪ್ಪು ನಗರ, ನಂತರ ಲಕ್ಷ್ಮೀಶ್ ನಗರ, ಪಂಪನಗರ ಹಾಗೂ ದೋಣಿಕಣ, ಗಾಂಧಿನಗರ, ಮಾರ್ಕೆಟ್ ರಸ್ತೆ, ಇದು ಈ ಉಚಿತ ಕ್ಯಾಂಪ್ ಮಾಡ್ತಿರೋದು ಇದೇ ಮೊದಲನೇ ಅನಿಸುತ್ತೆ ನಮಗೆ. ಯಾಕಂದ್ರೆ ನಾವು ಈ ಸರಿ ಮೊದಲನೇ ಬಾರಿ ನಗರಸಭೆ ಆಯ್ಕೆಯಾಗಿ ಬಂದಿದ್ದೀವಿ. ನಮ್ಮ ಮುಂದಾಳತದಲ್ಲಿ ಹಾಗೂ ನಮ್ಮ ಪಕ್ಷದ ಮುಂದಾಳತದಲ್ಲಿ ನಡೀತಿರೋದು ಸಂತೋಷ ವಿಚಾರವಾಗಿದೆ. ಹಾಗೂ ಇಲ್ಲಿ ನಮ್ಮ ಈ ಏರಿಯಾಗಳಲ್ಲಿ ಎಲ್ಲರೂ ಕಡು ಬಡವರೇ ಇದ್ದಾರೆ, ಎಲ್ಲ ಮಧ್ಯಮ ವರ್ಗದವರು ತುಂಬ ಜನ ಕಮ್ಮಿ ಇದ್ದಾರೆ, ಬಡವರೇ ಇದ್ದಾರೆ. ಇದು ಕಟ್ಟಕ್ಕೆ ಇವಾಗ ಮನುಷ್ಯರಿಗೆ ಮೇನು ಏನಂದ್ರೆ ಆರೋಗ್ಯ ಮುಖ್ಯ. ಆ ಆರೋಗ್ಯ ತಪಾಸಣೆಗೆ ಸರ್ಕಾರಿ ಆಸ್ಪತ್ರೆಗಳಿದ್ದರೂ ಸಮೇತ ಎಲ್ಲರೂ ಹೋಗಕ್ಕಾಗಲ್ಲ, ಕೆಲವೊಂದು ಅವರದೇ ನೂರಾರು ಸಮಸ್ಯೆಗಳಿರುತ್ತೆ. ಇಂಥ ಹೆಲ್ತ್ ಕ್ಯಾಂಪ್ಗಳು ಮಾಡೋದು ನಮ್ಮ ಬಡ ಜನರಿಗೆ ಒಂದು ಒಳ್ಳೆಯ ಅವಕಾಶ ಆಗಿದೆ ಅಂತ. ಇನ್ನು ಈ ಕಾರ್ಯಕ್ರಮದಲ್ಲಿ SL ಭೋಜೇಗೌಡರು, ಶಾಸಕರು, ವಿಧಾನ ಪರಿಷತ್ BM ತಿಮ್ಮಶೆಟ್ಟಿ, JDS ಮುಖಂಡರು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ದೇವಿ ಪ್ರಸಾದ್, ನಗರಸಭೆ ಸದಸ್ಯರಾದ ಗೋಪಿ, JDU ಮುಖಂಡರಾದ ಮಂಜಯ್ಯ, ಮನು ಮಿರಂಡ, ಆನಂದೇಗೌಡರು, ನಿಸಾರ್ ಅಹಮದ್, ವಾಜಿದ್, ಡಾಕ್ಟರ್ ಎಂ ಶ್ರೀಧರ್, ಆರ್ಥೋಪೆಡಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಡಾಕ್ಟರ್ ಪ್ರವೀಣ್ ಆರ್, ಡೈರೆಕ್ಟರ್ ಕ್ರಿಸ್ಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ರಂಜನ್, ಅಜಿತ್ ಕುಮಾರ್, JDS ಮುಖಂಡರು ಭಾಗವಹಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತಿಮ್ಮಶೆಟ್ಟಿ ಇದರಿಂದ ಮಾಡ್ತಾ ಇದ್ದೀವಿ. ಇದೆಲ್ಲ ನೋಡಿದ್ರೆ ನಮಗೆ ಒಂಥರ ಭಾರಿ ಖುಷಿಯಾಗತ್ತೆ. ಜನಗಳದು ಕಷ್ಟಕ್ಕೆ ನಾವು ಇದ್ದೀವಿ, ಅವರಂತ ಮುಂದೆ ಬಂದಿದ್ದೀವಿ, ನಮಗೆ ಭಾರಿ ಹೆಮ್ಮೆ ಆಗತ್ತೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಏನಿಲ್ಲ. ನಮಸ್ಕಾರ, ನಾವು ಪ್ರವೀಣ್ ಅಂತ. ತಿಮ್ಮಶೆಟ್ಟಿ ಅವರು ಉಚಿತವಾದ ಆರೋಗ್ಯ ತಪಾಸಣೆ ಮಾಡಿದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ, ಗೈನಿಕಾಲಜಿಸ್ಟ್ ಇದ್ದಾರೆ, ಡೆಂಟಲ್ ಇದ್ದಾರೆ, ಆಪ್ಟೋಮಲಜಿಸ್ಟ್ ಇದ್ದಾರೆ, ಆಮೇಲೆ ಡರ್ಮಟೋಲಜಿಸ್ಟ್ ಇದ್ದಾರೆ. ತುಂಬ ಜನ ಚಿಂತನೆ ಮಾಡಿದ್ದಾರೆ, ಒಳ್ಳೆ ಕೆಲಸ ನಡೀತಿದೆ. ಅವ್ರ ಮುಂದೆ ಇನ್ನೊಬ್ಬ ದೇವರು ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿದೆ ಅಂತ ಹಾರೈಸಿದೆ. ಈಗ ಎಂಟು ವಿಭಾಗದ ಡಾಕ್ಟರ್ಗಳಿದ್ದಾರೆ, ಇನ್ಕ್ಲೂಡಿಂಗ್ ಆರ್ಟ್ ಇರಬಹುದು, ಡೆಂಟಲ್ ಇರಬಹುದು, ಐ ಇರಬಹುದು, ಜನರಲ್ ಫಿಸಿಷಿಯನ್ ಇರ್ಬೋದು, ಆರ್ಥೋಪೆಡಿಷಿಯನ್ ಇರ್ಬೋದು, ಎಲ್ಲ ವಿಭಾಗ ಸ್ಪೆಷಲ್ ಡಯಾಗ್ನೋಸಿಸ್ಗಳಿಂದ ಬಂದಿದ್ದೀವಿ. ಆದ್ದರಿಂದ ಅವರು ಕೇಳಿ ರಿಕ್ವೆಸ್ಟ್ ಮಾಡೋದ್ರಿಂದ ನಾವೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀವಿ. ನಾವು ಬೆಂಗಳೂರಿನಲ್ಲಿ ಇರೋದು, ಬೆಂಗಳೂರಿಂದ ಡಾಕ್ಟರ್ಸ್ ಎಲ್ಲ ಬಂದಿದ್ದೀವಿ. ಯಾವ ಸ್ಪೆಷಲಿಸ್ಟ್ ಸರ್? ಈಗ ಹೃದಯ ಬಂದಿದ್ದಾರೆ, ಚರ್ಮದ್ರು ಬಂದಿದ್ದಾರೆ, ಕಾಲಿಗೆ ಮೂಳೆ ತಜ್ಞರು ಬಂದಿದ್ದಾರೆ, ಮಕ್ಕಳ ತಜ್ಞರು ಬಂದಿದ್ದಾರೆ, ಕಣ್ಣಿನವರು ಬಂದಿದ್ದಾರೆ, ENT ಅವರು ಬಂದಿದ್ದಾರೆ, ಎಲ್ಲ ಬಂದ. ನಾನು ECG
ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಬಿ ಪಿ, ಶುಗರು, ಮತ್ತು ಚರ್ಮದ ರೋಗ ಮತ್ತು ಇತರೆ ಉಚಿತವಾಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಜನ ತುಂಬ ಒಂದು 2-3 ಸಾವಿರ ಜನ ಈಗ ಸೇರಿದ್ದಾರೆ, ಮುಂದೆ ಸೇರ್ತಾ ಇದ್ದಾರೆ. ಅದನ್ನು ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅವರಿಗೆ ನಾನು ತುಂಬ ಚರೋಣೆಯಾಗುತ್ತೇನೆ. ಅವರು ನೆಕ್ಸ್ಟು ಇವರು ಬಿ ಎಂ ತಿಮ್ಮಶೆಟ್ಟರವರೇ ಎಮ್ ಎಲ್ ಎ ಆಗಿ ಬರ್ತಕ್ಕಂಥ